ಎಷ್ಟು ವರ್ಷದ ಐತೆ ಅಣ್ಣ? ಏನು ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಟಿ ಅಂತ. ಯಾವ್ರು ಅಣ್ಣ? ಹರಿಹರ. ಹರಿಹರ ಅವ್ರು. ನೀವು ಎಷ್ಟು ವರ್ಷದಿಂದ ಐತೆ ನೋವು ಇದು? ಎಷ್ಟು ವರ್ಷದಿಂದ ಐತೆ ನೋವು? ನೋವು ನನಗೆ ಒಂದು 3 ವರ್ಷದ ಆಕ್ಸಿಡೆಂಟ್ ಆಗಿತ್ತು. ಸರಿ, ಹಾ ಆಕ್ಸಿಡೆಂಟ್ ಅಂತ ಆಗಿತ್ತು ಸ್ವಲ್ಪ ನೋವು. ಸರಿ, ಹಾ ತಿರುಗಿ ಈಗೀಗ ಒಂದು 6-7 ತಿಂಗಳಂತೂ ಭಾಳ ಹಿಂಸೆ ನೋವು ಜಾಸ್ತಿ ಆಗಿರೋದು. ಮುಂಚೆ ಎಂತ ತೋರಿಸಿದ್ರು? ಮುಂಚೆ ಇದು ಹಾಸ್ಪಿಟ್ಲ್ ರಮೇಶ್ ಪೂಜಾರಿ ಅಂತ ದಾವಣಗೆರೆ ತೋರಿಸಿದ್ರು. ಹಾ, ದಾವಣಗೆರೆಯಲ್ಲಿ. ಹಾ, ಅಲ್ಲಿಂದ ಕೂತ್ಕೊಳ್ಳ ಸ್ವಲ್ಪ ಆರ್ಲಿ ಅದು ಕೂತ್ಕೊಳ್ಳಿ. ನಿಮ್ಗೆ ಎಷ್ಟು ವರ್ಷದಿಂದ ಐತಣ ನೋವು ಇದು? ಒಂದು ವರ್ಷ ಆಯ್ತಾ? ಹಾ, ಹೆಂಗೆ ಹೆಂಗೆ ಆಗಿದೆ ಹೆಂಗಿದು? ನೀವು ದಾವಣಗೆರೆಯಲ್ಲಿ ಇರೋದು? ನೀವು ಎಲ್ಲಿರೋದು? ಆಯ್ತು ಸ್ವಲ್ಪ ಮುಂದೆ ಅಷ್ಟೇ. ಸಣ್ಣಿ ಕಾಲು ಹರಿಹರದಲ್ಲಿ ಪೈಲ್ವಾನ್ ಕೂಡ ಜಾಸ್ತಿನಾ? ಮಾತಾಡಿ. ಏನ್ ಡ್ಯೂಟಿ ನಿಮ್ದು? ರ್ಯಾಂಕ್ ಜಾಸ್ತಿ ಹೋಗ್ತೀರಾ? ಮಾತಾಡಿ. ಸಣ್ಣಬಿಡ್ಬೇಕು. ಶಬಾಷ್. ಎದಾಡಿ ಚೆಕ್ ಅಂತ ದೇವ್ರಿಗೆ ಸುತ್ತಕೊಂಡ್ರಿ. ಬನ್ನಿ, ಇಲ್ಲಿ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ. ಮುಂದಕ್ಕೆ ಹೋಗಿ, ಇನ್ನು ಇನ್ನು ಮುಂದೆ ಹೋಗಿ ಸ್ಟ್ರೈಟ್ ನಿಂತ್ಕೊಳ್ಬೇಕು. ಅಗ್ಲ ಮಾಡಿ ಕಾಲು, ಅಗ್ಲ ಮಾಡಿ ಗಟ್ಟಿಯಾಗಿ ನಿಂತ್ಕೊಳ್ಳಿ. ಮೇಲೆ ನೋಡಿ ಸ್ಟ್ರೈಟು. ಇದು ಏನಾಗ್ಬಿಟ್ಟಿದೆ ಗೊತ್ತಾ? ನಡೆಯುವಾಗ ಸ್ವಲ್ಪ ಬೆಂಡಿಂಗ್ ಆಯ್ತಿದೆ ನಿಂತು. ಹಾಂ, ಬರ್ತಾ ಬರ್ತಾ ಜಾಸ್ತಿ ಆಗ್ಬಿಡ್ತದೆ. ಆಮೇಲೆ ಎಡ್ಕಾಲ್ನಲ್ಲೇ ವೇಟ್ ಹಾಕಿ, ಎಡ್ಕಾಲ್ನಲ್ಲಿ ಬರಬಿಡಿ. ಸಣ್ಣ ಅಷ್ಟೇ. ಬನ್ನಿ ಕೊಡಿ ಜೊತೆ ಸ್ಟ್ರೈಟ್ ಆಗಿ. ಹಿಂಗೆ ಸ್ಟ್ರೈಟ್ ಬನ್ನಿ ಕೊಡಿ. ಈಗಳ ಬನ್ನಿ, ಇನ್ನು ಬನ್ನಿ. ಏನಿಲ್ಲ, ದೇವ್ರು ಒಳ್ಳೇದು ಮಾಡ್ತಾನೆ. ಕಾಲು ಹೇಳಿ, ತಿಳಿಸಿ ಕಾಲು ಇದು ತಿಳಿಸಿ. ಹಾ, ಶಬಾಷ್ ಹೇಳಿ ಚೆಕ್ ಅಂತ. ಭಾಳ ಹೊರಟು, ಭಾಳ ಹೊರಟು ತಣ್ಣೀರು. ಹಾಂ ಅಷ್ಟೇ, ಇದು ಹಿಡ್ಕೊಳ್ಳಿ ಇನ್ನು. ಹಾಂ, ಇದ್ದಾಳೆ ಮೇಲೆ ಹೇಳಿ ಚೆಕ್ ಅಂತ. ಚಪ್ಪಲ್ ಹಾಕಿ ಕೂತ್ಕೊಳ್ಳಿ. ಚಪ್ಪಲ್ ಹಾಕಿ ಅಷ್ಟೇ. ಸ್ವಲ್ಪ ಹಿಂಗೆಲ್ಲ ಕೂತ್ಕೊಡೋದು ಮಾಡೋದು ಎಲ್ಲ ಚೇಂಜ್ ಮಾಡಿ, ಏನು ಟೆನ್ಷನ್ ತೊಗೊಂಡು ರೆಡಿ ಮಾಡ್ಕೊಡ್ತೀವಿ. ಯಾಕಂದ್ರೆ ಬರಬೇಕು. ಏನು ಟ್ರೀಟ್ಮೆಂಟು ಫಾಲೋ ಮಾಡಿದ್ರೆ ಮಾಸ್ ಆಗ್ಬಿಡ್ತದೆ. ಇನ್ನೊಂದು ಎಲ್ಲೋದ್ರೂ ಕಬ್ಬಳ ಬಂದು ನಟ್ಟಿಂಗ್ ಮಾಡೋಕ್ಕೆ ಸ್ಟ್ರೈಟ್ ಮಾಡಿ ಅಷ್ಟೇ. ವಾಸ ಆಗ್ಬಿಡ್ತು ಸರ್, ಏನು ಟೆನ್ಷನ್ನೇ ತೊಗೊಳ್ಳಿ. ಸ್ವಲ್ಪ ನೀವು ಅಷ್ಟೇ ಕಾಲು ಆಡಿಸಿ ಹೇಳ. ಈಗ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ನೋಡ್ತೀನಿ, ಕೂತ್ಕೊಳ್ಳಿ. ಯಾವ್ರು? ತುಮಕೂರು. ತುಮಕೂರು ಈ ಕಡೆ ತಿರ್ಕಂಡ್ ಹೇಳಿ ಈ ಕಡೆ. ಹೆಂಗೈತ ಆವತ್ತಿಂದ ಸ್ವಲ್ಪ ಹೇಳಿ ಅಂತ. ಚೆನ್ನಾಗೈತೆ. ತುಮಕೂರಿಂದ ಬಂದಿದೀವಿ ನಾವು ಅಂತ ಹೇಳೋ. ಬಂದಿದೀವಿ, ಇವ್ರ ಸೇವೆ ನಮ್ಗೆ ತೃಪ್ತಿ ಆಗಿದೆ. ನಾವು ಈಗ ಬಂದ್ಮೇಲೆ ಇಲ್ಲಿ ನಮ್ಗೆ ತುಂಬಾ ಅನುಕೂಲ ಆಗಿದೆ. ಇಲ್ಲಿ ಇಂಥವ್ರು ಇವ್ರ ಸೇವೆ ನಮ್ಗೆ ಸಾರ್ವಜನಿಕರಿಗಾಗಿ ದೇಶ ಮೂಲ ಮೂಲೆಯಲ್ಲೂ ಇವ್ರ ಸೇವೆ ಅನನ್ಯವಾಗಬೇಕು. ಇವರು ಸದಾ ನಮ್ಮ ನಮಗೋಸ್ಕರ ಈ ತರ ಮೂಳೆಗಳು ನೋವಾಗಿದ್ರೆ ವಯಸ್ಸಾಗ್ತಾ ಇದ್ರೆ ಇವ್ರು ಬಂದ್ಮೇಲೆ ಆಪರೇಷನ್ ಇಲ್ದಂಗೆ ಏನು ಇಲ್ದಂಗೆ ನಮಗೆ ಗುಣಮುಖ ಆಗ್ತಿದ್ದಾರೆ. ಇವರು ಇವ್ರ ಕುಟುಂಬಕ್ಕೂ ಇವ್ರ ಸಮಾಜ ಸೇವೆಗೆ ಒಳ್ಳೇದಾಗ್ಲಿ, ಅಲ್ಲ ಒಳ್ಳೇದಾಗ್ಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸ್ತೀವಿ. ಇಂಥ ನಮ್ಮ ಅಮ್ಮಗೆ ತುಂಬಾ ವರ್ಷದಿಂದ ನೋವಾಗಿತ್ತು, 4-5 ವರ್ಷದಿಂದ. ಇಲ್ಲಿಗೆ ಬಂದಾದ್ಮೇಲೆ ನಮ್ಮ ಅಣ್ಣ ನಮ್ಗೆ ಯೂಟ್ಯೂಬ್ ಅಲ್ಲಿ ನೋಡಿದ್ರು, 4-5 ವರ್ಷದಿಂದ ತುಂಬಾ ನೋವು ತಿಂತಿದ್ರು. ಇಲ್ಲಿಗೆ ಬಂದ್ಮೇಲೆ ಬರೀ 3-4 ಪಟ್ಟಲ್ಲೇ ನಮ್ಮ ಅಮ್ಮ ಗುಣಮುಖ ಆಗಿದ್ದಾರೆ. ಅದರಿಂದ ಇವ್ರ ಸೇವೆ ಮೂಲ ಮೂಲೆಯಲ್ಲೂ ವ್ಯಾಪಿಸ್ಲಿ. ಇವ್ರಿಗೆ ದೇವರ ಐಶ್ವರ್ಯ, ದೇವರು ಇವ್ರಿಗೆ ಆಯುರ್ವೇದ ಐಶ್ವರ್ಯ ಎಲ್ಲ ಕೊಟ್ಟು ಅಭಿವೃದ್ಧಿ ಆಗ್ಲಿ. ಇವ್ರ ಸೇವೆ ಸದಾ ಸಾರ್ವಜನಿಕರಿಗೆ ಮುಡುಪಾಗ್ಲಿ ಅಂತೇಳಿ ಅಲ್ಲ ಮತ್ತೆ ನಮ್ಮ ಎಲ್ಲಾದ್ರಲ್ಲೂ ಪ್ರಾರ್ಥನೆ ಮಾಡ್ತೀವಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀವಿ. ಇಲ್ಲೇ ಸಾಬ್ರ, ನಮ್ಗೆ ಏನಂತಾರ ಖುಷಿ ಅಲ್ಲ. ನಮ್ಮಮ್ಮ ಸುಳ್ಳಲ್ಲ ಸಾಬ್ರ, ಹುಷಾರಾಗುತ್ತೆ. ಬಹಳ ಒಳ್ಳೆಯವರು, ಚೇಷ್ಟೆ ಮಾಡ್ಬಿಡುತ್ತೆ ನಮ್ಮ ಮಾಡ. ಇನ್ಶಾ ಅಲ್ಲಾ, ದೇವ್ರು ಒಳ್ಳೇದು ಮಾಡ್ತಾನ ಸರ್.
ಹೇಳಿ ಸರ್ ಹೆಂಗೈತೆ ಅಮ್ಮವ್ರಿಗೆ? ಅಮ್ಮನೆ ಅಮ್ಮ ಕೂತ್ಕೊಡಿ. ಎಷ್ಟನೇ ಕಟ್ಟಿದ್ದು? ಆರನೇದು. ಆರನೇ ಬೆಂಡೇದಲ್ವಾ? ಕೂತ್ಕೊಡಿ ಅಮ್ಮ, ಹೆಂಗೈತೆ ಹೇಳಿ. ವಿಡಿಯೋ ಮಾಡ್ತಾರೆ ಹೇಳಮ್ಮ. ಹೇಳಿ ಹೆಂಗೈತೆ ಹೇಳಿ ಎಲ್ಲ. ನಿಮ್ಮ ಸ್ಟೈಲ್ ಎಲ್ಲ ಹೇಳ. ಆವತ್ತಿಂದ ನೋವು ಹೆಂಗೈತೆ ಬಂದ್ಮೇಲೆ? ಸ್ವಲ್ಪ ಕಮ್ಮಿ ಆಗೈತೆ. ಆವತ್ತಿಂದ ಹೆಂಗೈತವಾ? ಓಡಾಡಕ್ಕೆ ಮಾಡಕ್ಕೆ ನಿಮ್ ಮಗ ಅವ್ರು ಲಾಯರ್ ಇದಾರಲ್ಲ, ಲಾಯರ್ ಸಾಹೇಬ್ರು ಬಹಳ ಯೋಚನೆ ಮಾಡ್ತಾರೆ ನಿಮ್ಗೆ, ನಮ್ಮ ತಾಯಿಗೆ ಚೆನ್ನಾಗಿ ಮಾಡಿ ಅಂತ. ದೇವ್ರ ಕಡೆಯಿಂದ ಅಷ್ಟೋ ಪರವಾಗಿಲ್ಲ, ಈಗ ಏನಡಿ ದೇವ್ರು ಒಳ್ಳೇದ್ ಮಾಡ್ತಾನೆ, ಏನು ಟೆನ್ಷನ್ ತಗೊಂಡ್ಬೇಡಿ. ದೇವ್ರು ಒಳ್ಳೇದ್ ಮಾಡ್ತಾನೆ, ಹಿಂಗಿಟ್ಕೊಳ್ಳಿ ಬನ್ನಿ. ಅವ ಹಿಂಗಿಟ್ ನಮ್ದು ಮೂರು ಜನದ್ದು ಹಿಂಗಿಡ್ತೀವಿ, ಹಿಡೀರಿ. ಮೂರು ಜನ ತೆಗೀರಿ, ಅಲ್ಲಿ ಎತ್ಕೊತಾರೆ. ಹೇಳಿ ಹೆಂಗೈತೆ ಏನೈತೆ ಹೇಳಿ. ನಿಂತ್ಕೊಳ್ಳಿ ಇದ್ದಾಳೆ ಮೇಲೆ. ಯಾವರು ಹೇಳಿ? ತುಮಕೂರು. ಆಡಿಸೋಣ, ಕಾಲು ಆಡಿಸಿ ಅಷ್ಟೇ. ಕಾಲು ಕೂತ್ಕೊಳ್ಳೋದು ಮಾಡೋದು ಇದ್ದಾಳೆ ಮೇಲೆ ಚೆಕ್ ಅಂತ ನೋಡಿ ಸರ್. ದೇವ್ರ ಕಡೆ ಅಂದ ಇದ್ರಲ್ಲಿ ಎಷ್ಟೋ ವಾಸ ಆಗ್ಬಿಡ್ತದೆ ಗೊತ್ತಾಯ್ತಾ? ಮೇನ್ ಏನಿದೆ ನೋವು ಕಮ್ಮಿ ಆಗ್ಬಿಟ್ಟು ನಿಮ್ಗೆ, ಕಮ್ಮಿ ಆಗ್ಬಿಟ್ರೆ ಏನು ಆಯ್ಕಿಲ್ಲ ಗೊತ್ತಾಯ್ತಾ? ಮಾಮೂಲಿ ತಿರುಗಾಡೋದು ಮಾಡಿದೆ ನೀವು ಅಷ್ಟೇ. ಮನೆ ಮೆಟ್ಟಿಗೆ ನಿಂತ್ಕೊಳ್ಳಿ, ಯಾಕೆ ಹೊಕ್ಕೊಂಡ್ಬಿಡ್ತೀರ? ಎಲ್ಲ ಚೇಂಜ್ ಮಾಡಿ, ಈಗ ಸ್ಟ್ರೈಟ್ ನಿಂತ್ಕೊಳ್ಳೋದು ಮಾಡೋದು ಎಲ್ಲ ಚೇಂಜ್ ಮಾಡಿ ಕೂತ್ಕೊಳ್ಳಿ. ಹಾಂ ಇದಾಳಿ ಕೂತ್ಕೊಳ್ಳಿ, ಮನೆ ಕೊಡಿ. ಇದೆ ಮಗಳು ಸ್ವಲ್ಪ ಎದೆಗೆ ತೊಗೊಳ್ಳಿ, ತಿಮ್ಮು ಎಡ್ಕೈ ಹಿಂದಿಕ್ ಮಾಡಿ, ಕೈ ಹಿಂದಿಕ್ ಮಾಡಿ. ಹಾಂ ಹಿಂಗೆ ಸಣ್ಣ ಆಗ್ಬಿಡಿ, ಬಾಡಿ ಫ್ರೀ ಆಗ್ಬಿಡಿ. ಇದಕ್ಕೆ ಸ್ವಲ್ಪ ಮಸಾಜ್ ಮಾಡಿ, ಸ್ವಲ್ಪ ನಡಿಕೆ ಹೇಳಿ, ಚಕ್ ಅಂತ ಎದ್ದೇಳಿ ಹೇಳಿ ಹಂಗೆ. ಹಾಂ ಶಾಬಾಷ್, ನೀವೇ ಎದ್ದೇಳ್ಬೇಕು, ನೀವೇ ಎದ್ದೇಳೋದು ಮಾಡೋದು ಎಲ್ಲ ಚೇಂಜ್ ಮಾಡಿ. ಹಾಂ ದೇವ್ರು ಒಳ್ಳೇದು ಮಾಡ್ತಾನೆ ಅಷ್ಟೇ, ಏನಿಲ್ಲ ಅವಪ್ಪ ದೇವ್ರು ಒಳ್ಳೇದು ಮಾಡ್ತಾನೆ. ಒಟ್ಟಿನಲ್ಲಿ ಸ್ವಲ್ಪ ನಡೆಯೋದು ಮಾಡೋದು ಎಲ್ಲ ಚೇಂಜ್ ಮಾಡಿ.